ಕಠಿಣವಾದಂಥ ನಿರ್ಣಯ ತಗೋಬೇಕು ಸರ್ಕಾರ. ಇಂಥವ್ರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸಬಾರ್ದು, ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹ ಶೀಘ್ರವಾಗಿ ನ್ಯಾಯ ಕೊಡುವಂಥದ್ದಾಗಬೇಕು. ಯಾಕಂದರೆ ಏನಾಗ್ತದೆ, ಇಂಥ ಪ್ರಕರಣಗಳಲ್ಲಿ 16 ವರ್ಷ ಹೋಗೋದ್ರಿಂದ ಎಷ್ಟೋ ಸಾಕ್ಷ್ಯನಾಶಗಳಾಗುವಂಥದ್ದು, ಭಯಪಡಿಸುವಂಥದ್ದು ಆಗ್ತದೆ. ಇಂಥ ಪ್ರಕರಣದಲ್ಲಿ ಸಿಕ್ಕವರಿಗೆ ಜಾಮೀನು ಕೊಡೋದಾಗಲಿ, ಮತ್ತು ಅದು ಕಾಲ ಮಿತಿಯೊಳಗೆ ನ್ಯಾಯ ಕೊಟ್ಟರೆ, ಇಂಥವ್ರನ್ನ ಗಲ್ಲಿಗೇರಿಸುವಂಥ ಕೆಲಸ ಆದರೆ ನಿಶ್ಚಿತವಾಗಿಯೂ ಇಂಥ ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು ಅಂತಿಮವಾದಂಥದ್ದು ಇರುವುದಿಲ್ಲ. ಮತ್ತು ಆ ರೀತಿ ಅವರು ಪರಾರಿ ಆಗುವಾಗ ಎನ್ಕೌಂಟ್ರ್ ಮಾಡದೆ ಗತಿ ಇರುವುದಿಲ್ಲ. ಯಾಕಂದ್ರೆ ದುಷ್ಟಶಕ್ತಿಗಳಿಗೆ ಒಮ್ಮೊಮ್ಮೆ ಅಂಥ ಶಿಕ್ಷೆನೂ ಅನಿವಾರ್ಯ. ನಾನು ನಿಶ್ಚಿತವಾಗಿಯೂ ಈಗೇನು ದೆಹಲಿಯಲ್ಲಿ ಆದಂಥ ಘಟನೆಯ ನಂತರ ಇಡೀ ದೇಶದಲ್ಲೇನು ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಆಗ್ತಾ ಇದೆ, ಕಠಿಣ ಕ್ರಮ ಆಗಬೇಕು. 6 ತಿಂಗಳಲ್ಲೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ನಿರ್ಣಯ ಆಗಬೇಕು. ವರ್ಷಾನುಗಟ್ಟಲೆ ಕಾಲ ಕಳೆಯುವಂಥದ್ದನ್ನು ಬಿಟ್ಟು ವಿಶೇಷ ಕೋರ್ಟನ್ನು ಅದಕ್ಕೆ ನೇಮಿಸಬೇಕು ಇಂಥ ಪ್ರಕರಣಗಳಿಗೆ. ಅದನ್ನು ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ವರೆಗಿನ ಪ್ರೊಸೆಸ್ ಏನಿದೆ 6 ತಿಂಗಳಲ್ಲಿ ಮುಗಿದು ಅಂಥ ದುಷ್ಟರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತ ನಾನು ಆಗ್ರಹ ಮಾಡ್ತೀನಿ.